ಆಟೋಮೇಷನ್ ಟೆಕ್ನಾಲಜಿ ಮನುಷ್ಯನ ಬದುಕನ್ನು ಬಹಳಷ್ಟು ಸುಲಭ ಮಾಡ್ತಾ ಇದೆ. ಬಹುಶಃ ಈ ಆಟೋಮೇಷನ್ ಟೆಕ್ನಾಲಜಿಯನ್ನ ಪುತ್ತೂರಿನ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಮಳಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ಈಗಾಗಲೇ ಪರಿಚಯ ಮಾಡಿರುವಂಥದ್ದು. ಈಗಾಗಲೇ ಮನೆಗಳಿಗೆ, ಕಟ್ಟಡಗಳಿಗೆ ಬೇಕಾದ ಹಾಗೆ ಆಟೋಮೇಷನ್ ಟೆಕ್ನಾಲಜಿಯನ್ನ ಅವರು ಒದಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವಿಭಿನ್ನ ಪ್ರಯತ್ನ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನು ಅಂತ ಹೇಳಿದ್ರೆ ಇದು ನಾಯಿಯ ಗೂಡು. ಸೊ ನಾಯಿಯ ಗೂಡಿಗೂ ಕೂಡ ಈ ಒಂದು ಆಟೋಮೇಷನ್ ಟೆಕ್ನಾಲಜಿಯನ್ನ ಹೇಗೆ ಅಳವಡಿಕೆ ಮಾಡಬಹುದು ಮತ್ತು ಇದರಿಂದ ಏನು ಲಾಭ ಅನ್ನುವಂಥದ್ದನ್ನ ಕೂಡ ಇವರು ತೋರಿಸಿಕೊಟ್ಟಿದ್ದಾರೆ. ಈ ನಾಯಿಯ ಗೂಡನ್ನು ರಚನೆ ಮಾಡಿರುವಂಥದ್ದು ಈಗಾಗಲೇ ಪುತ್ತೂರಿನ ಪ್ರಸಿದ್ಧ ನಿರ್ಮಾಣ ಸಂಸ್ಥೆ ಏನಿದೆ, ಮಾಸ್ಟರ್ ಪ್ಲಾನರಿ ಅವರ ಮೂಲಕ ರಚನೆಯಾಗಿರುವಂತಹ ಒಂದು ಗೂಡು. ಇದನ್ನ ನೀವು ಈಗಾಗಲೇ ನೋಡಿರ್ತೀರಿ. ಇದರಲ್ಲಿ ಹೊಸತು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಗೂಡಿನ ಡೋರ್ ಏನಿದೆ, ಇದು ಇದನ್ನ ನೀವು ತೆಗಿಬೇಕಂತಾದ್ರೆ ಈ ಗೂಡಿನ ಹತ್ತಿರನೇ ಬರಬೇಕಂತಿಲ್ಲ. ನಿಮ್ಮ ಹತ್ರ ನೀವು ಈ ಗೂಡಿಗೆ ಆಟೋಮೇಷನ್ ಟೆಕ್ನಾಲಜಿಯನ್ನ ಅಳವಡಿಕೆ ಮಾಡಿದ್ರೆ ನಿಮ್ಮ ಮೊಬೈಲ್ ನಿಂದ ನೀವು ಎಲ್ಲೇ ಇದ್ರೂ ಕೂಡ ಇದನ್ನ ಸಿಂಪಲ್ ಆಗಿ ಓಪನ್ ಮಾಡಬಹುದು ಅನ್ನುವಂಥದ್ದು. ಈಗ ನೋಡ್ತಾ ಇದ್ರೆ, ನೀವು ನೋಡ್ತಾ ಇದ್ದ ಹಾಗೆ ಈ ಒಂದು ಡೋರ್ ಓಪನ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ನೋಡ್ತಾ ಇದ್ದ ಹಾಗೆ ತನ್ನಷ್ಟಕ್ಕೆ ಈ ಗೂಡಿನ ಗೇಟ್ ಓಪನ್ ಆಗ್ತಾ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, ಅಳವಡಿಕೆಯಾಗಿರುವಂತಹ ಆಟೋಮೇಷನ್ ಟೆಕ್ನಾಲಜಿಯ ಡಿವೈಸ್ ಏನಿದೆ ಅದರಿಂದಾಗಿ. ಸೊ ಇದನ್ನ ಪರಿಚಯ ಮಾಡಿರುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಶೇಟ್ ಎಲೆಕ್ಟ್ರಾನಿಕ್ಸ್. ಸೊ ಇಂತಹ ಒಂದು ಕಾನ್ಸೆಪ್ಟ್ ಯಾಕಾಗಿ ಬಂತು, ಮತ್ತೆ ಇದರ ಉಪಯೋಗ ಏನು, ಇದನ್ನ ಯಾವ ರೀತಿ ಅಳವಡಿಕೆ ಮಾಡಿಕೊಳ್ಬಹುದು, ನಾಯಿಯ ಗುಡಿಗೂದು ಬೇಕಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಿದ್ದಾಗ ಯಾಕೆ ಈ ಕಾನ್ಸೆಪ್ಟ್ ಅನ್ನ ಇವರು ಇಂಪ್ಲಿಮೆಂಟ್ ಮಾಡಿದ್ರು ಅಥವಾ ಇನೋವೇಷನ್ ಮಾಡಿದ್ರು ಅನ್ನುವಂಥದ್ದನ್ನ ಈಗ ಶೇಟರ್ ಎಲೆಕ್ಟ್ರಾನಿಕ್ಸ್ ನ ಮಾಲಕರಾಗಿರುವಂತಹ ರೂಪೇಶ್ ಶೆಟ್ಟಿ ಅವರಿಂದ ಕೇಳಿ ತಿಳ್ಕೊಣ ಅಂತ ಹೇಳ್ತಾ. ಸರ್ ನಮಸ್ತೆ. ನಮಸ್ತೆ. ಬಹುಶಃ ಇದು ಒಂದು ವಿಭಿನ್ನ ಕಾನ್ಸೆಪ್ಟ್. ಈ ಹಿಂದೆ ಆಟೋಮೇಷನ್ ನ ಬಗ್ಗೆ ನಾವು ನೋಡಿದೀವಿ, ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಸೊ ಈ ಒಂದು ಹೊಸ ಯೋಜನೆಯ ಬಗ್ಗೆ ಹೇಗೆ ಬಂತು ಈ ಕಾನ್ಸೆಪ್ಟ್, ಯಾಕೆ ಬಂತು ಅಂತ? ಇದು ಆಕ್ಚುಲಿ ಅಂದ್ರೆ ಸೇಫ್ಟಿ ವಿಷಯದಲ್ಲಿ, ಅಂದ್ರೆ ಈಗ ಇತ್ತೀಚೆಗೆ ನಮ್ಮ ಊರಿನಲ್ಲಿ ನೈಟಿಗೆ ಈ ದರೋಡೆ ಪ್ರಕರಣ ಒಂದು ಆಯ್ತು. ಅಂದ್ರೆ ಮನೆಯಲ್ಲಿ ಜನ ಇರುವಾಗಲೇ ದರೋಡೆಕೋರರು ಬಂದರು. ಸೊ ಆಗ ಒಂದು ಮೈಂಡಿಂಗ್ ಒಂದು ಹೊಳಿತು ಏನಂತ ಹೇಳಿದ್ರೆ, ಈಗ ನೈಟಿಗೆ ಏನಾದರೂ ಈಗ ಶಬ್ದ ಆಯಿತು, ಆಗ ಏನಾದರೂ ನಾಯಿನ ಹೊರಗೆ ಬಿಡಬೇಕು ಸೇಫ್ಟಿ ವಿಷಯದಲ್ಲಿ, ಬಟ್ ಈಗ ಹೊರಗೆ ಬರೋದು ಸಹ ತುಂಬ ರಿಸ್ಕ್. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಮೊಬೈಲ್ನಲ್ಲಿ ಈಗ ನೀವು ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಮೊಬೈಲಲ್ಲಿ ಒಂದು ಆ್ಯಪಲ್ಲಿ ಪ್ರೆಸ್ ಮಾಡಿದ ಕೂಡಲೇ, ಒಂದು ಬಟನ್ ಪ್ರೆಸ್ ಮಾಡಿದ ಕೂಡಲೇ ನಿಮ್ದು ನಾಯಿದು ಡೋರ್ ಓಪನ್ ಆಗ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಏಜ್ಡ್ ಪರ್ಸನ್ ಎಲ್ಲ ಇರ್ತಾರೆ, ತುಂಬಾ ಏಜ್ ಆದವರು, ಈಗ ಮನೆಯಿಂದ ನಾಯಿಗುಡಿಗೆ ಒಂದು 60-70 meters ದೂರ ಇದ್ರೆ, ಅಲ್ಲ 50 meters ಎಲ್ಲ ಇದ್ರೆ, ಅವ್ರಿಗೆ ಅದು ಅವರಿಗೊಂದು ಸ್ಟ್ರೈನ್ ಅಲ್ವಾ. ಸೊ ಅವರಿಗೆ ಒಂದು ಸ್ವಲ್ಪ ಈಸಿ ಆಗ್ತದೆ, ಕೂತ್ಕೊಂಡಲ್ಲೇ ನಾಯಿನಿಗೆ ಹೊರಗೆ ಬಿಡ್ಬೇಕು ಅಂತ ಹೇಳಿ. ಆದ್ರೆ ನಾಯಿ ಗೂಡ್ ಹತ್ರ ಪುನಃ ಬರ್ಬೇಕಂತಿಲ್ಲ, ಜಸ್ಟ್ ಮೊಬೈಲ್ನಲ್ಲಿ ಈ ತರ ಆ್ಯಪ್ ಇರ್ತದೆ ನೋಡಿ, ಈ ತರ ಆ್ಯಪ್ ಇರ್ತದೆ, ಆ್ಯಪ್ನಲ್ಲಿ ಜಸ್ಟ್ ನೀವು ಹೀಗೆ ಇದನ್ನು ಜಸ್ಟ್ ಇದು ಮಾಡಿದ್ರೆ ಆಯ್ತು, ನಿಮ್ಗೆ ಆಟೋಮೆಟಿಕ್ ಓಪನ್ ಆಗ್ತದೆ. ಇದ್ರ ಜೊತೆಗೆ ನಾವೀಗ ಈ ಆಟೋಮೇಷನ್ ಡೋರ್ನ ಜೊತೆಗೆ ನಾವು ಇದ್ರಲ್ಲಿ ಒಂದು ಫ್ಯಾನ್ ಸಹ ಒಂದು ಅಳವಡಿಸಿದ್ದೆವು. ಸೊ ಈ ಫ್ಯಾನ್ ಇಂದ ನಿಮ್ಗೆ ಏನಂದ್ರೆ ಫ್ಯಾನ್ ಅನ್ನು ಸಹ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಇದೇ ಆ್ಯಪಿನಲ್ಲಿ. ಲೈಟ್ಸ್ ಕೂಡ ಹೌದು, ಲೈಟ್ಸ್ ಬೇಕಾದ್ರೆ ಲೈಟ್ ಅದು ಸಹ ಒಟ್ಟು ಎರಡು ಡಿವೈಸ್ ಅಥವಾ ನಾಲ್ಕು ಡಿವೈಸ್ ಈ ತರ ಕನೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನೀವು ಮತ್ತೆ ಮಾಸ್ಟರ್ ಪ್ಲಾನರ್ಗೆ ಒಂದು ಜಾಯಿಂಟ್ ಕಾನ್ಸೆಪ್ಟ್ ಇದೆ. ಹೌದು, ನಾವು ಅವ್ರ ಹತ್ರ ಹೀಗೆ ಡಿಸ್ಕಸ್ ಮಾಡಿದೆ, ಹೀಗೆ ಹೀಗೆ ಆಟೋಮೇಷನ್ ಮಾಡ್ಬೇಕಂತ ಹೇಳಿದ್ದೇನೆ ಅಂತ ಹೇಳಿ, ಅದಕ್ಕೆ ಅವ್ರು ಇಮಿಡಿಯೇಟ್ ಅರ್ಜುನ್ ಸರ್ ಹತ್ರ ಮಾತಾಡಿದೆ, ಅದಕ್ಕೆ ಅವ್ರು ಇಮಿಡಿಯೇಟ್ ನಾನು ಒಂದು ಇದನ್ನು ಕಳಿಸ್ತೇನೆ, ನೀವು ಅದರಲ್ಲಿ ಏನುಂಟು ಮಾಡಿಕೊಳ್ಳಿ ಅಂತ ಹೇಳಿದ್ರು. ಸೊ ಇಮಿಡಿಯೇಟ್ ಕಳಿಸಿಕೊಟ್ರು. ಹಾಗೆ ಈಗಾಗಲೇ ಆಟೋಮೇಷನ್ ಈಗ ಇದಕ್ಕೆ ಹೊಸ ಕಾನ್ಸೆಪ್ಟ್, ಆದ್ರೂ ಈ ಹಿಂದೆ ಬಹಳಷ್ಟು ಮಾಡಿದ್ದೀರಿ, ಪುತ್ತೂರಿಗೆ ಪರಿಚಯ ಮಾಡಿದ್ದೀರಿ, ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ ಜನ? ಚೆನ್ನಾಗಿದೆ. ಇದರಿಂದ ನಾವು ಅದೇ ಮನೆಗೆ ಮತ್ತೆ ಈ ಶಾಪ್ಸ್ಗೆ ಬಿಲ್ಡಿಂಗಿಗೆ ಎಲ್ಲ ಈಗ ಆಟೋಮೇಷನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ, 6 months ಆಯ್ತು. ಚೆನ್ನಾಗಿದೆ ರೆಸ್ಪಾನ್ಸ್. ಅಂದ್ರೆ ಈ ಪಂಪಿಗೆ ಸಹ ನಾವು ಅಳವಡಿಸ್ತಾ ಇದ್ದೇವೆ, ಮತ್ತೆ ಪ್ಲಸ್ ಅದಕ್ಕೆ ಟೈಮ್ ಎಲ್ಲ ಕೊಡ್ಬೋದು ಬೇಕಾದ್ರೆ ಆ್ಯಪ್ನಲ್ಲಿ, ಪರ್ಟಿಕ್ಯುಲರ್ ಈ ಟೈಮ್ನಲ್ಲಿ ಆನ್ ಈ ಟೈಮ್ನಲ್ಲಿ ಆಫ್ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಈ ಹೆಚ್ಚಿನ ಕಡೆಯಲ್ಲಿ ನೋಡಿ, ಈಗ ಈ ಆಟೋಮೇಷನ್ ಇಂದ ಮೇನ್ ಬೆನಿಫಿಟ್ ಏನಂದ್ರೆ ನಿಮ್ಗೆ ಈ ಸೇವ್ ಮಾಡ್ಬೋದು ಇಲೆಕ್ಟ್ರಿಸಿಟಿಯನ್ನು. ಈಗ ಈಗ ಮನೆಯಲ್ಲಿ ನೋಡಿ, ಹೆಚ್ಚಿನ ಮನೆಯಲ್ಲಿ 5 ಗಂಟೆಗೆ ಲೈಟ್ ಬಂದ್ ಆಗ್ಬೇಕು ಹೊರಗೆದ್ದೆಲ್ಲ, ಹೆಚ್ಚಾಗಿ ಅವರು ಎದ್ದುಕೊಂಡೇ ಲೈಟ್ ಬಂದ್ ಮಾಡ್ತಾ ಇದ್ದಾರೆ, 6 ಗಂಟೆ ಆಗ್ತದೆ, 6:30 ಆಗ್ತದೆ. ಸೊ ಆಗ ನೋಡಿ, ಅಲ್ಲಿ 1.5 ಗಂಟೆ ಸುಮ್ಮನೆ ಕರೆಂಟ್ ಬಿಲ್ ವೇಸ್ಟ್ ಆಗ್ತಾ ಉಂಟು. ಅದರಿಂದ ಅವರಿಗೆ ಅಮೌಂಟ್ನ ವಿಷಯದಲ್ಲಿ ಸಹ ಅವರಿಗೆ ಸೇವ್ ಮಾಡ್ಕೊಳ್ಬೋದು. ಮತ್ತೆ ಅದೊಂದು ನ್ಯಾಷನಲ್ ವೇಸ್ಟ್, ಅದನ್ನು ನಾವು ಈ ಆಟೋಮೇಷನ್ ಎಲ್ಲ ಇದು ಮಾಡಿದರೆ ಮಾರ್ನಿಂಗ್ ಕರೆಕ್ಟಾಗಿ 5 ಗಂಟೆ ಬಂದಂದರೆ ಅದೇ ಆಟೋಮೆಟಿಕ್ 5 ಗಂಟೆಗೆ ಲೈಟ್ಸ್ ಎಲ್ಲ ಬಂದ್ ಮಾಡ್ತದೆ. ಯಾವುದೇ ಕಂಟ್ರೋಲ್ಸನ್ನು, ಯಾವುದೇ ಡಿವೈಸನ್ನು, ಎಷ್ಟು ಗಂಟೆಗೆ ಆನ್ ಆಗಬೇಕು, ಎಷ್ಟು ಗಂಟೆಗೆ ಆಫ್ ಆಗಬೇಕು, ಎಲ್ಲವನ್ನು ಆ್ಯಪ್ನಲ್ಲೇ ಸೆಟ್ ಮಾಡಿಬಿಡ್ಬೋದು. ಈಗ ಇದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಸರ್, ಈ ಗೂಡಿಗೆ ಒಂದು ಈ ಥರ ಆಟೋಮೇಷನ್ ಡಿವೈಸ್ ಹಾಕೋದು?
ಗೂಡಿದ್ದು ಅಂದ್ರೆ ಮಾಸ್ಟರ್ ಪ್ಲಾನ್ ಅಲ್ಲಿ ಅವ್ರದ್ದು, ಅದು ಗೂಡಿದ್ದು ಬಿಟ್ಟು ಈಗ ನಾವೀಗ ಡಿವೈಸ್ ಇಂದ ಇದು ಮಾಡುದಿದ್ರೆ ಒಂದು 5,000 5 to 6,000 ಒಳಗೆ ಆಗ್ತದೆ. ಹೌದು. ಇದನ್ನ ಈಗ ಎಕ್ಸಿಸ್ಟಿಂಗ್ ಅಥವಾ ಇದಕ್ಕೆ ಹಾಕಬಹುದು ಅಥವಾ ಈಗ ಹೊಸದಾಗಿ ತಂದ ಗೂಡುಗಳಿಗೆ ಮಾತ್ರ ಹಾಕಬಹುದು ಹೇಗೆ? ಇಲ್ಲ, ಆಲ್ರೆಡಿ ಇದ್ದ ಗೂಡಿಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಇಂಥದ್ದೇ ಗೂಡು ಆಗ್ಬೇಕಂತ ಏನು ಇಲ್ಲ, ಹಾಗೇನಿಲ್ಲ. ಯಾವುದು ಸರ್, ಡೋರ್ ಜಸ್ಟ್ ಹಿಂಜಸ್ ಇದ್ರೆ ಆಯ್ತು. ನಮ್ಗೆ ಓಪನ್ ಕ್ಲೋಸ್ ಆಗುವಂತ ಡೋರ್ ಇದ್ರೆ ಅದಕ್ಕೆ ನಾವು ಅಳವಡಿಸಬಹುದು. ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಇರ್ಬೋದು, ಅದು ಮಾಡ್ಬೋದು, ಆಗ್ತದೆ, ಇಲ್ಲ. ಈಗ ಪುತ್ತೂರಿನಲ್ಲಿ ಹೇಳಿದ್ರಿ ಬೇಡಿಕೆ ಒಳ್ಳೇದುಂಟು ಅಂತ, ಈಗ ಈ ಕಾನ್ಸೆಪ್ಟ್ ಈಗ ಈಗಾಗಲೇ ಡಾಗ್ ಶೋಗೆ ಬಂದವರು ನೋಡಿದ್ದಾರೆ, ಅದರ ಬಳಿಕ ಏನಾದರೂ? ಹೌದು, ಒಂದು ಸ್ವಲ್ಪ ಕಾಲ್ಸ್ ಎಲ್ಲ ಬಂತು, ಕೇಳಿದ್ರು ಚೆನ್ನಾಗಿದೆ ಐಡಿಯಾ ಅಂತೆಲ್ಲ ಹೇಳಿದ್ರು. ಮತ್ತೆ ನೋಡುವ, ನಾವು ನೆಕ್ಸ್ಟ್ ಇನ್ನು ನಮ್ಮಲ್ಲಿ ಸಹ ಇದೆ, ಮಾಡಿಸುವ ಪ್ಲಾನಿಂಗ್ ಇದೆ, ನೋಡುವ ಹೇಳ್ತೇನೆ ಅಂತ ಹೇಳಿದ್ದಾರೆ. ಈಗ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಬಹಳಷ್ಟು ಕೊಡುಗೆಗಳನ್ನ ನಿರಂತರವಾಗಿ ಕೊಡ್ತಾ ಇರುವಂತ, ಸೊ ಇದೀಗೊಂದು ಹೊಸ ಕಾನ್ಸೆಪ್ಟ್, ಇದರ ಜೊತೆಗೆ ಮುಂದಕ್ಕೆ ಏನಾದರೂ ಯೋಚನೆಗಳು? ಇನ್ನು ಮುಂದೆ ಏನಾದರೂ ಹೊಸತ್ ಮಾಡ್ತಾ ಇರ್ತೇವೆ, ಯಾಕಂದ್ರೆ ಈಗ ಇನೋವೇಷನ್ ಅಂತೂ ಬೇಕೇ ಬೇಕು, ಹೊಸತ್ ಹೊಸತ್ತು ಏನು ಇದೆ ಅದರಲ್ಲೇ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ. ಸೊ ಏನಾದರೂ ಹೊಸತ್ ಪ್ಲಾನ್ ಮಾಡ್ತಾ ಇರ್ತೇವೆ, ಏನಾದರೂ ಹೊಸತ್ತು ಈ ಥರ ಜನರಿಗೆ ಹೆಲ್ಪ್ಫುಲ್ ಆಗುವಂಥದ್ದು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಇದು ಮೇನ್ ಇದನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಏಜ್ಡ್ ಪರ್ಸನ್ಗೆ, ಈಗ ಮನೆಯಿಂದ ಒಂದು 50-60 meters ದೂರದಲ್ಲಿ ಈಗ ತೋಟದಲ್ಲೆಲ್ಲ ಗೂಡಿದ್ರೆ ಸಹ ಅವರು ಅಲ್ಲಿ ತನಕ ಹೋಗ್ಬೇಕಂತಿಲ್ಲ, ಅವ್ರಿಗೆ ಅದು ಸ್ಟ್ರೈನ್ ಆಗ್ತದೆ. ಸೊ ಅವ್ರಿಗೆ ಅವರ ಕಂಫರ್ಟ್ಗೆ ಅವರಿಗೆ ಈಸಿ ಆಗ್ತದೆ. ಮತ್ತೆ ನೈಟಿನ ಟೈಮ್ನಲ್ಲಿ ನಿಮಗೆ ಈ ಸೇಫ್ಟಿ ವಿಷಯದಲ್ಲಿ ಈಗಾಗಲೇ ನಾವು ಒಂದು ದರೋಡೆ ಈಗ ನಾವು ಸದ್ಯದಲ್ಲಿ ಕಂಡಿದ್ದೇವೆ ಪುತ್ತೂರಿನಲ್ಲಿ, ನಮ್ಮ ಊರಿನಲ್ಲಿ ಕಂಡಿದ್ದೇವೆ. ಸೊ ಆ ಟೈಮ್ನಲ್ಲೆಲ್ಲ ಈಗ ನಿಮಗೆ ಅರ್ಜೆನ್ಸಿ ಏನಾದರೂ ನೈಟ್ ಟೈಮ್ ಮಿಡ್ ನೈಟಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಹೊರಗೆ ಹೋಗೋದು ತುಂಬ ರಿಸ್ಕ್. ಸೊ ಆ ಟೈಮ್ನಲ್ಲಿ ನೀವು ಒಳಗಿಂದಲೇ ನೈದು ಗೂಡನ್ನು ಓಪನ್ ಮಾಡ್ಬೋದಲ್ವ? ಸೊ ಹಾಗೆ ನನಗೆ ಈ ಮಾಡುವ ಅಂತ ಹೇಳಿ ಒಂದು ನಾನು ಐಡಿಯಾ ಮಾಡಿದ್ದೆ. ಥ್ಯಾಂಕ್ ಯು ನಿಮ್ಮ ಒಂದು ಹೊಸ ಒಂದು ಕಾನ್ಸೆಪ್ಟಿಗಾಗಿ, ಇದರಿಂದ ಜನರಿಗೆ ಇನ್ನಷ್ಟು ಉಪಯೋಗ ಆಗಲಿ ಅಂತ ನಮ್ಮ ಆರೈಕೆ. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಸ್ಟರ್ ಪ್ಲಾನರಿಯ ಒಂದು ಜಾಯಿಂಟ್ ಕಾನ್ಸೆಪ್ಟ್ ಅಲ್ಲಿ ಮೂಡಿ ಬಂದಿರುವಂತಹ ಒಂದು ಹೊಸ ವಿಚಾರ ಆಟೋಮೇಶನ್ ಅನ್ನುವಂಥದ್ದು. ಹೇಳಿದ್ರು ಯಾಕಾಗಿ ಇದನ್ನ ಈ ಒಂದು ಯೋಚನೆ ಮಾಡಿದೆವು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಳ್ಳತನ ಪ್ರಕರಣಗಳು ದರೋಡೆ ಪ್ರಕರಣಗಳು ಜಾಸ್ತಿ ಆಯಿತು. ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಅಥವಾ ಸಾಕು ನಾಯಿ ಇದ್ರೆ ಅದರ ಮೂಲಕ ಒಂದಷ್ಟು ಸುರಕ್ಷತೆಯನ್ನ ಪಡೆಯುವುದಿದ್ರೆ ಇದಕ್ಕೆ ಹೆಲ್ಪ್ ಆಗ್ಲಿ, ನಾಯಿಯನ್ನ ಗೇಟ್ ಗೂಡಿಂದ ಹೊರಗಡೆ ಬಿಡೋದಕ್ಕೆ ಹೆಲ್ಪ್ ಆಗ್ಲಿ ಅನ್ನುವಂಥ ನೆಲೆಯಲ್ಲಿ ಮಾಡಿರುವಂತ, ಜೊತೆಗೆ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಈ ಸಾಕು ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಹೆಲ್ಪ್ ಆಗೋದಿಕ್ಕೆ ಅಂತ ಮಾಡಿರುವಂತಹ ಯೋಚನೆ ಅನ್ನುವಂಥದ್ದು. ಸೊ ಈಗಾಗಲೇ ಬಹಳಷ್ಟು ಇದು ಈಗ ಹೊಸ ಕಾನ್ಸೆಪ್ಟ್ ಆದ್ರೂ ಈ ಹಿಂದೆ ಹಲವಾರು ಇಂತಹ ಕಾನ್ಸೆಪ್ಟ್ಗಳನ್ನ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಪರಿಚಯ ಮಾಡಿದೆ, ಆಟೋಮೇಷನ್ ಟೆಕ್ನಾಲಜಿಯನ್ನ ಈಗಾಗಲೇ ಪರಿಚಯಗೊಳಿಸಿದೆ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಅಥವಾ ಇದರ ಬಗ್ಗೆ ಇನ್ನಷ್ಟು ಒಂದು ಪರಿಣತಿ ಅಥವಾ ಇನ್ನಷ್ಟು ವಿಚಾರಗಳು ತಮಗೆ ತಿಳ್ಕೊಳ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ಗೆ ಭೇಟಿಯನ್ನು ಕೊಟ್ಟು ಈ ವಿಚಾರಗಳನ್ನು ತಿಳಿದುಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.